ಸಂಗೀತ ಪ್ರೇಮಿಗಳಿಗೆಲ್ಲ ಲಕ್ಷ್ಮೀ ಕೋದಂಡರಾಮ್ ನಮಸ್ಕಾರ. ಇಲ್ಲೊಂದು ಅತಿ ಸುಂದರವಾದ ಕವನ. ಅಮ್ಮ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರೂ ಅವರಿಗೆ ನಾವೆಲ್ಲ ಬೆಲೆ ಕೊಡ್ತೀವಿ. ಆ ಬೆಲೆ ಯಾವ ಥರ ಕೊಡಬೇಕು, ಅವರನ್ನು ಯಾವ ಥರ ನಾವು ನೋಡ್ಕೋಬೇಕು ಅನ್ನೋದನ್ನು ರಾಮಮೂರ್ತಿ ಸೋಮನಹಳ್ಳಿಯವರು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ, ಬರೆದಿದ್ದಾರೆ. ಕೇಳಿ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಕವನ. ನಾನು ಲಕ್ಷ್ಮೀ ಕೋದಂಡರಾಮ್ ಹಾಡ್ತಾ ಇದ್ದೀನಿ ಇದನ್ನ. ಮತ್ತೆ ಬರುವನೇನು ಹೊತ್ತು ಮೀರಿದ ಮೇಲೆ, ಮತ್ತೆ ಬರುವನೇನು ಹೊತ್ತು ಮೀರಿದ ಮೇಲೆ, ಕನಸು ಮನಸ್ಸಿನಲ್ಲಿ ಸಿಟ್ಟಾಗಿ ಸಿಡುಕಲು ಬೇಡ. ಕನಸು ಮನಸ್ಸಿನಲ್ಲಿ ಸಿಟ್ಟಾಗಿ ಸಿಡುಕಲು ಬೇಡ, ಅಪ್ಪ ಅಮ್ಮನ ಮೇಲೆ ಹೊತ್ತು ಕರೆದರೆ ಮತ್ತೆ ಬರುವರೇನು, ಹೊತ್ತು ಮೀರಿದ ಮೇಲೆ ಮತ್ತೆ 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 ಬರುವನೇನು, ಹೊತ್ತು ಮೀರಿದ ಮೇಲೆ. ಕಿರುಬೆರಳ ಪಿಡಿದು ತಾರೆಗಳ ತೋಟದಿ, ಕಿರು ಬೆರಳ ಪಿಡಿದು ತಾರೆಗಳ ತೋಟದಿ, ಚಂದಮಾಮನ ತೋರಿ ತುತ್ತಿಟ್ಟು ಮುತ್ತಿಟ್ಟ ಹೆತ್ತಂಬ, ಬೊಂಬೆ ಬುಗುರಿಯನೇ ತಂದಿತ್ತು ಹೆಗಲ ಮೇಲಿರಿಸಿ ಕುಣಿದ ಕುಣಿಸಿದಪ್ಪ, ಮತ್ತೆ ಬರುವರೇನು ಹೊತ್ತು ಮೀರಿದ ಮೇಲೆ ಹೊತ್ತು ಮೀರಿದ ಮೇಲೆ, ಮತ್ತೆ 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 ಬರುವರೇನು ಹೊತ್ತು ಮೀರಿದ ಮೇಲೆ. ಕರುಳ ಕೂಗು ದೂರಾದರೆ ಕರುಣ ಕೂಗು ದೂರನೆ ದೊರಕುವುದೇನು ಶಾಂತಿ ನಿನಗೆ, ಕರುಳ ಕೂಗು ದೂರನೆ ದೊರಕುವುದೇನು ಶಾಂತಿ. ಜಗದಲೇನಿದೆ 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 ಗಳಿಸದೆ ಅಪ್ಪ ಅಮ್ಮನ ಪ್ರೀತಿ, ಜಗದಲೇನಿದೆ ಗಳಿಸದೆ ಅಪ್ಪ ಅಮ್ಮನ ಪ್ರೀತಿ, ಲಾಲಿಸದೆ ಚಿತೆಗೇರಿಸೆ ಲಾಲಿಸದೆ ಲಾಲಿಸದೆ
ದೊರಕುವುದೇ ಮುಕುತಿ, ಹೊತ್ತು ಮೀರಿದ ಬೇನೆ ಮತ್ತೆ ಮತ್ತೆ ಬರುವರೇನು, ಹೊತ್ತು ಮೀರಿದ ಮೇಲೆ ಕನಸು ಮನಸ್ಸಿನಲ್ಲಿ ಸಿಟ್ಟಾಗಿ ಸಿಡುಕಲು ಬೇಡ, ಅಪ್ಪ ಅಮ್ಮನ ಮೇಲೆ ಕನಸು ಮನಸ್ಸಿನಲ್ಲಿ ಸಿಟ್ಟಾಗಿ ಸಿಡುಕಲು ಬೇಡ, ಅಪ್ಪ ಅಮ್ಮನ ಮೇಲೆ ಹೊತ್ತು ಕರೆದರೆ ಮತ್ತೆ ಮತ್ತೆ ಬರುವರೇನು, ಹೊತ್ತು ಮೀರಿದ ಮೇಲೆ ಮತ್ತೆ 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 ಬರುವರೇನು, ಹೊತ್ತು ಮೀರಿದ ಮೇಲೆ ಹೊತ್ತು ಮೀರಿದ ಮೇಲೆ.